ಮೂಲಕ ನಟನೆಗೆ ಕಾಲಿಟ್ಟವರು ಮತ್ತೆ ಇರಿತೆರೆಯಲ್ಲಿ ಅಥವಾ ಪರಭಾಷ್ಯ ಕಿರುತೆರೆಯಲ್ಲಿ ಕಾಣಿಸಿಕೊಳ್ಳುತ್ತಿರುವುದು ಇತ್ತೀಚಿನ ದಿನಗಳಲ್ಲಿ ತೀರಾ ಸಾಮಾನ್ಯವಾದ ಸಂಗತಿ ಆದರೆ ಈಕೆ ವಿಚಾರದಲ್ಲಿ ಆಗಲ್ಲ ಒಂದೆರಡು ಧಾರಾವಾಹಿಗಳಲ್ಲಿ ಬಣ್ಣ ಹಚ್ಚಿದ ಈಕೆ ಮತ್ತೆ ಬಣ್ಣ ಹಚ್ಚಿದ್ದು ಕಂಡವರಿಲ್ಲ ನಟನೆಯಿಂದ ದೂರವಿರುವ ಈಕೆ ಮೇಕಪ್ ಆರ್ಟಿಸ್ಟ್ ಆಗಿ ಗುರುತಿಸಿಕೊಂಡಿದ್ದಾರೆ ಈಕೆ ಬೇರೆ ಯಾರೂ ಅಲ್ಲ ನಟಿ ಕಾರುಣ್ಯ ರಾಮ್ ತಂಗಿ ಸಮೃದ್ಧಿ ರಾಮ್ ಬಂದೂರಲ್ಲಿ ರಾಜಾರಾಣಿ ಧಾರಾವಾಹಿಯಲ್ಲಿ ಶಿವಾನಿ ಪಾತ್ರದಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಕಿರುತೆರೆಗೆ ಕಾಲಿಟ್ಟ ಸಮೃದ್ಧಿ ರಾಮ್ ತದನಂತರ ಬದಲಾಗಿದ್ದು ಕಳನಾಯಕಿಯಾಗಿ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ಮನೆದೇವರು ಧಾರಾವಾಹಿಯಲ್ಲಿ ನಾಯಕಿ ಜಾನಕಿಯ ಚಿಕ್ಕಮ್ಮನ ಮಗಳು ಪ್ರೀತಿಯಾಗಿ ಕಾಣಿಸಿಕೊಂಡಿದ್ದ ಸಮೃದ್ಧಿ ವಿಲನ್ ಆಗಿ ಕಿರುತೆರೆ ವೀಕ್ಷಕರ ಮನಸೆಳೆಯುವಲ್ಲಿ ಯಶಸ್ವಿಯಾಗಿದ್ದರು ಮೊದಲಿನಿಂದಲೂ ಅಕ್ಕ ಕಾರುಣ್ಯಾರಾಮ್ ಜೊತೆಗೆ ಶೂಟಿಂಗ್ಗೆ ತೆರಳುತ್ತಿದ್ದ ಸಮೃದ್ಧಿ ರಾಮ್ರನ್ನ ಕಂಡವರೆಲ್ಲ ನೀವು ನಟಿಸುವುದಿಲ್ಲವಾ ಎಂದೇ ಕೇಳುತ್ತಿದ್ದರು ಆದರೆ ಅಕ್ಕ ಓಕೆ ಎನ್ನದ ಕಾರಣ ಸಮೃದ್ಧಿ ರಾಮ್ ನಟನೆಗೆ ಕಾಲಿಟ್ಟಿರಲಿಲ್ಲ ಮುಂದೆ ನಟನೆಗೆ ಈಕೆ ಪಾದಾರ್ಪಣೆ ಮಾಡಿದರೂ ನಟಿಸಿದ್ದು ಬರೇ ಎರಡು ಧಾರಾವಾಹಿಗಳಲ್ಲಿ ಅಷ್ಟೇ ಮೊದಲಿನಿಂದಲೂ ಅಕ್ಕ ಕಾರುಣ್ಯ ರಾಮ್ ಅವರೊಂದಿಗೆ ಸಮೃದ್ಧಿ ರಾಮ್ ಕೂಡ ಶೂಟಿಂಗ್ಗೆ ತೆರಳುತ್ತಿದ್ದ ಕಾರಣ ಅವರಿಗೆ ಮೊದಲ ಬಾರಿ ಕ್ಯಾಮೆರಾ ಎದುರಿಗೆ ಬಂದಾಗ ಸ್ವಲ್ಪವೂ ಭಯವಾಗಿರಲಿಲ್ಲವಂತೆ ಇಂದು ಆಕೆ ನಟಿಯಾಗಿ ಗುರುತಿಸಿಕೊಳ್ಳಲು ಆಕೆಯ ಅಕ್ಕನೇ ಕಾರಣವಂತೆ ಈಗ ಮೇಕಪ್ ಆರ್ಟಿಸ್ಟ್ ಆಗಿ ಗುರುತಿಸಿಕೊಳ್ಳುತ್ತಿದ್ದಾರೆ ಎಂದರೆ ಅಕ್ಕನ ಪ್ರೋತ್ಸಾಹ ಕಾರಣ ಎಂದು ಹೇಳುವ ಸಮೃದ್ಧಿ ರಾಮ್ಗೆ ಅಕ್ಕ ಕಾರುಣ್ಯ ರಾಮ್ ಅವರೇ ರೋಲ್ ಮಾಡೆಲ್ ಅಂದಹಾಗೆ ಪ್ರೀತಿ ಪಾತ್ರದ ಮೂಲಕ ಕಿರುತೆರೆಯಲ್ಲಿ ಮೂಡಿ ಮಾಡಿದ ಸಮೃದ್ಧಿ ರಾಮ್ಗೆ ನೆಗೆಟಿವ್ ಪಾತ್ರದಲ್ಲಿ ನಟಿಸುತ್ತಿರುವುದು ಸಂತಸ ನೀಡಿತಂತೆ ನೆಗೆಟಿವ್ ಪಾತ್ರದಲ್ಲಿ ಕಾಣಿಸಿಕೊಳ್ಳಲು ಎಲ್ಲರಿಂದಲೂ ಸಾಧ್ಯವಿಲ್ಲ ನೆಗೆಟಿವ್ ರೋಲ್ನಲ್ಲಿ ನಟಿಸಲು ಎಕ್ಸ್ಪ್ರೆಷನ್ ಕೂಡ ತುಂಬಾ ಮುಖ್ಯ ಹಾಗಾಗಿ ನಟಿಸಲು ಖುಷಿಯಾಗಿತ್ತಂತೆ ಸದ್ಯಕ್ಕೀಗ ನಟನೆಯಿಂದ ಮೇಕಪ್ ಆರ್ಟಿಸ್ಟ್ ಆಗಿ ಬದಲಾಗಿದ್ದಾರೆ ಹಾಗೆ ಮುಂದಿನ ದಿನಗಳಲ್ಲಿ ನಟನೆಗೆ ಮರಳುತ್ತಾರಾ ಅನ್ನುವ ಪ್ರಶ್ನೆ ಇದೆ ಇನ್ನಷ್ಟು ಕನ್ನಡ ಧಾರಾವಾಹಿ ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು